ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಅಮರ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಕ್ವಿಕ್ಕಾಗಿ ಈಸಿಯಾಗಿ ಖಾರಖಾರವಾಗಿ ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ ಕೇವಲ ಒಂದು ಕಪ್ಪು ಕಡಲೆ ಹಿಟ್ಟಿದ್ರೆ ಸಾಕು, ಒಂದಕ್ಕಿಂತ ಒಂದು ಭಿನ್ನವಾಗಿರ್ತಕ್ಕಂತಹ ಸ್ನ್ಯಾಕ್ಸನ್ನು ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಒಂದು ಕಪ್ ಕಡಲೆ ಹಿಟ್ಟಿನಿಂದ ಇಷ್ಟು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ನಾನು 4 ಬಜ್ಜಿ ಮೆಣಸಿನಕಾಯಿಗಳನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಮೇಲ್ಗಡೆ ಡ್ರೈ ಮಾಡಿಕೊಂಡು ನಂತರ ಅರ್ಧಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ. ಇವು ತುಂಬ ಖಾರ ಅಂತ ಅನಿಸಿದರೆ ಇದರ ಒಳಗಡೆ ಇರತಕ್ಕಂತಹ ಬೀಜಗಳನ್ನು ತೆಗೆಯಬಹುದು. ಸೊ ಇವನ್ನು ಒಂದು ಸೈಡ್ಗೆ ತೆಗೆದಿಡೋಣ. ನಂತರ ಕಾಲಿಫ್ಲವರನ್ನು ತಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಬಿಸಿನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಯಾಕಂತಂದರೆ ಇದಕ್ಕೆ ಔಷಧಿಗಳನ್ನು ಜಾಸ್ತಿ ಹೊಡೆದಿರುತ್ತಾರೆ ಹಾಗಾಗಿ. ನಂತರ ಒಂದು ಆಲೂಗಡ್ಡೆಯನ್ನು ತಗೊಂಡು ಸಿಪ್ಪೆ ತೆಗೆದು ಈ ಥರ ಸ್ಲೈಸಸ್ಸಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಸೊ ನೋಡಿ, ಆಲೂಗಡ್ಡೆ ಸ್ಲೈಸಸ್ ಈ ಥರ ತೆಳುವಾಗಿರಬೇಕು, ತುಂಬ ಮಂದವಾಗಿರಬಾರ್ದು. ನೋಡಿ, ಇವು ಹೊರಗಡೆ ಇಟ್ಟರೆ ಕಪ್ಪಗಾಗಿಬಿಡುತ್ತೆ, ಹಾಗಾಗಿ ಇವನ್ನು ನೀರಲ್ಲಿಡಬೇಕು. ಇವನ್ನು ಒಂದು ಸೈಡ್ಗೆ ತೆಗೆದಿಡೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದರಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀಸ್ಪೂನ್ ಆಗುವಷ್ಟು ಅರಿಸಿನ, ಅರಿಸಿನ ಬೇಕಂದರೆ ಹಾಕ್ಬೋದು, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು. 1/2 ಟೀಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸಿ. ನಂತರ ಒಂದು ಸೀಕ್ರೆಟ್ ವಸ್ತು ಏನಂತಂದರೆ ಅಕ್ಕಿ ಹಿಟ್ಟು, 1 ಟೇಬಲ್ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಬೇಕು. ನಂತರ 1/2 ಟೀಸ್ಪೂನ್ ಆಗುವಷ್ಟು ಅಜ್ವಾನ್, ಓಂಕಾಲು ಅಂತ ಸಹ ಕರೀತಾರೆ, ಇವನ್ನು ಹಾಗೆ ಹಾಕ್ಕೋಬಾರ್ದು, ಈ ಥರ ಕೈಯಿಂದ ಕ್ರಶ್ ಮಾಡಿ ಹಾಕ್ಕೋಬೇಕಾಗತ್ತೆ. ಈ ಥರ ಕೈಯಿಂದ ಕ್ರಶ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಬೇಕಿದ್ರೆ ಇದರಲ್ಲಿ ಜೀರಿಗೆಯನ್ನು ಕೂಡ ಸೇರಿಸಬಹುದು. ಈಗ ಇವನ್ನು ನಾವು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದರಲ್ಲಿ 1/2 ಟೀಸ್ಪೂನ್ ಆಗುವಷ್ಟು ಅಡುಗೆ ಸೋಡವನ್ನು ಕೂಡ ಸೇರಿಸಬೇಕಾಗತ್ತೆ. ಅಡುಗೆ ಸೋಡವನ್ನು ಸೇರಿಸಿದ್ದಾದಮೇಲೆ ಮತ್ತೊಮ್ಮೆ ಈ ಥರ ಡ್ರೈ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದೇ ಸಮನೆ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು. ಸೊ ಗಂಟಿಲ್ದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ನೀರನ್ನು ಸೇರಿಸ್ಬಿಟ್ಟು ಇದು ತುಂಬ ತೆಳುವಾಗಿಬಿಟ್ರೆ ಮನೆಯಲ್ಲಿ ಎಕ್ಸ್ಟ್ರಾ ಹಿಟ್ಟಿದ್ರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಸೊ ನೀವು ಬಜ್ಜಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನೋಡಿ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ಹಿಟ್ಟನ್ನು ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾವು ಪ್ರಿಪೇರ್ ಮಾಡಿಕೊಂಡಿರುವಂತಹ ಹಿಟ್ಟು ಈ ಹದಕ್ಕೆ ಇರಬೇಕು. ಈ ಹದಕ್ಕಿದ್ದರೆ ಸೊ ಬಜ್ಜಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ನಾವು ಒಂದು ಬೆರಳನ್ನು ಇಟ್ಟು ಈ ಥರ ಡಿಪ್ ಮಾಡಿ ನೋಡೋಣ. ನೋಡಿ, ಈ ಥರ ಮೆತ್ಕೊಳ್ಳೋ ಥರ ಇರಬೇಕು ಹಿಟ್ಟು ಅನ್ನೋದು. ಸೊ ಈ ಥರ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈಗ ಒಂದು ಸ್ಟೀಲ್ ಗ್ಲಾಸ್ ಅಥವಾ ಒಂದು ಗಾಜಿನ ಗ್ಲಾಸನ್ನು ತಗೊಳ್ಳೋಣ, ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಇಲ್ಲಿ ಗಾಜಿನ ಗ್ಲಾಸನ್ನು ತಗೊಂಡಿದ್ದೀನಿ. ಈಗ ನಾವು ಮಿಕ್ಸ್ ಮಾಡಿಟ್ಟಿರುವಂತಹ ಹಿಟ್ಟನ್ನು ಇದರಲ್ಲಿ ಹಾಕೋಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಹೊಸದಾಗಿ ಕಲಿಯೋರಿಗೆ ತುಂಬ ಈಸಿ ಆಗುತ್ತೆ ಡಿಪ್ ಮಾಡ್ಕೊಳ್ಳೋದಕ್ಕೆಲ್ಲ. ಈಗ ನೋಡಿ, ನಾವು ಬಜ್ಜಿ ಮೆಣಸಿನಕಾಯಿನ ತಗೊಂಡು ಈ ಥರ ಡಿಪ್ ಮಾಡ್ಕೋಬೇಕು. ಈ ಥರ ಡಿಪ್ ಮಾಡಿ ಮೇಲಕ್ಕೆ ತೆಗೆದು ನೋಡಿ, ನೀಟಾಗಿ ಕೋಟಿಂಗ್ ಆಗುತ್ತೆ ಈ ಥರ. ಈಗ ನಾನು ಮೊದಲೇ ಆಯಿಲನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಆಯಿಲ್ ಬಿಸಿಯಾಗಿದೆ. ಸೊ ಒಂದೊಂದು ಬಜ್ಜಿ ತಗೊಂಡು ಈ ಥರ ಡಿಪ್ ಮಾಡಿಕೊಂಡು ಆಯಿಲಲ್ಲಿ ಸೇರಿಸ್ಬೇಕು. ನೋಡಿ, ಎಷ್ಟೊಂದು ಚೆನ್ನಾಗಿ ಕೋಟಿಂಗ್ ಆಗುತ್ತೆ, ಹಾಗೆ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಒಮ್ಮೆ ಆಯಿಲ್ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ಟ್ರೀಟ್ಗಳಲ್ಲಿ ಬಜ್ಜಿಗಳು ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೊ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಮ್ಮೆ ಖಂಡಿತ ಟ್ರೈ ಮಾಡಿ. ಇದರಲ್ಲಿ ಸೀಕ್ರೆಟ್ ವಸ್ತು ಅಕ್ಕಿ ಹಿಟ್ಟನ್ನು ಸೇರಿಸಿರೋದ್ರಿಂದ ಈ ಸೈಡ್ಸ್ಗಳಲ್ಲಿ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಸೊ ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ, ಅಷ್ಟೊಂದು ಪರ್ಫೆಕ್ಟ್ ಆಗಿರುತ್ತೆ. ಈಗ ನೋಡಿ, ಕಾಲಿಫ್ಲವರನ್ನು ತಗೊಂಡು ಈ ಥರ ಡಿಪ್ ಮಾಡಿ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ತಗೊಂಡು ಎಕ್ಸ್ಟ್ರಾ ಹಿಟ್ಟನ್ನು ಈ ಥರ ಮಾಡಿ ತೆಗೆದುಬಿಡಿ. ನಂತರ ಆಯಿಲಲ್ಲಿ ಸೇರಿಸಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇವು ಕೂಡ ಅಷ್ಟೇ, ಮೇಲ್ಗಡೆ ಗರಿಗರಿ ಆಗಿರುತ್ತೆ, ಹಾಗೆ ಒಳಗಡೆ ಸಾಫ್ಟ್ ಆಗಿರುತ್ತೆ, ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇವು ಫ್ರೈ ಆಗಿದ್ದಾದ್ಮೇಲೆ ಇವನ್ನು ಆಯಿಲಿಂದ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಈಗ ಅದೇ ರೀತಿ ಆಲೂಗಡ್ಡೆ ಸ್ಲೈಸಸ್ಸನ್ನು ತಗೊಂಡು ಇವನ್ ಕೂಡ ಅಷ್ಟೇ, ನೋಡಿ, ಎರಡು ಕಡೆ ಈ ಥರ ಡಿಪ್ ಮಾಡಿಕೊಂಡು ಆಯಿಲಲ್ಲಿ ಸೇರಿಸ್ಬೇಕು. ಸೊ ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಮಾಡಿ. ನೋಡಿ, ಎರಡು ಕಡೆ ಇವನ್ನು ಉಲ್ಟಾ ಮಾಡಿ ಡೀಪ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವನ್ ಕೂಡ ಆಯಿಲಿಂದ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಕೇವಲ 1 ಕಪ್ ಹಿಟ್ಟಿನಿಂದ ಎಷ್ಟು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಕೋಬೋದು ಅಂತ. ತುಂಬ ಸುಲಭ, ಹಾಗೆ ತಿನ್ನೋದಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮೇಲ್ಗಡೆ ಗರ್ಗರಿ ಆಗಿರುತ್ತೆ, ಹಾಗೆ ಒಳಗಡೆ ಸಾಫ್ಟ್ ಆಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇಂತಹ ಮತ್ತಷ್ಟು ರೆಸಿಪಿಗಳಿಗೋಸ್ಕರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.